ಫ್ರೆಂಡ್ಸ್, ಈ ದಿನ ನಾನು ಮೋಕ್ಷದ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದೂ ಕರೆಯುತ್ತಾರೆ. ಮೋಕ್ಷದ ಎಂದರೆ ಮೋಹವನ್ನು ನಾಶ ಮಾಡುವುದು ಅಥವಾ ಪಾಪವನ್ನು ನಾಶ ಮಾಡುವುದೆಂದರ್ಥ. ಅದಕ್ಕಾಗಿಯೇ ಈ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಅದೇ ದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಕುರುಕ್ಷೇತ್ರದಲ್ಲಿ ಗೀತಾಜ್ಞಾನವನ್ನು ನೀಡಿದನು. ಆದ್ದರಿಂದ ಗೀತೆಯನ್ನು ಬೋಧಿಸಿದ ದಿನವೇ ಮನುಕುಲವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯಲು ಈ ದಿನವನ್ನು ಗೀತಾ ಜಯಂತಿ ಎಂದು ಆಚರಿಸಲಾಗುತ್ತದೆ. ಈ ಏಕಾದಶಿ ಎಂದು ಭಗವಾನ್ ಶ್ರೀಕೃಷ್ಣ, ಮಹರ್ಷಿ ವೇದವ್ಯಾಸ ಮತ್ತು ಶ್ರೀಮದ್ ಭಗವದ್ಗೀತೆಯನ್ನು ಪೂಜಿಸಲಾಗುತ್ತದೆ. ಮೋಕ್ಷದ ಏಕಾದಶಿ ಮತ್ತು ಗೀತಾ ಜಯಂತಿಯ ಮಹತ್ವ, ಒಬ್ಬ ವ್ಯಕ್ತಿಯ ಪೂರ್ವಜರು ಈ ವ್ರತದ ಪ್ರಭಾವದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಮತ್ತು ಅವರ ಕರ್ಮಗಳಿಂದ ಮುಕ್ತರಾಗುತ್ತಾರೆ. ಅಲ್ಲದೆ ಈ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಪಾಪಗಳೂ ನಾಶವಾಗುತ್ತದೆ. ಈ ದಿನದಂದು ಶ್ರೀಕೃಷ್ಣನು ಅರ್ಜುನನಿಗೆ ಗೀತೆಯ ಜ್ಞಾನವನ್ನು ನೀಡಿದನೆಂದು ನಂಬಲಾಗಿದೆ. ಈ ಕಾರಣಕ್ಕಾಗಿಯೇ ಗೀತಾ ಜಯಂತಿಯನ್ನು ಮೋಕ್ಷದ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯು ದೈವಿಕ ಆಧ್ಯಾತ್ಮಿಕ ಸಾರವನ್ನು ವಿವರಿಸುವ ಶ್ರೇಷ್ಠ ಹಿಂದೂ ಗ್ರಂಥವಾಗಿದೆ. ಇದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯಲ್ಲಿ ಇಡಲು ಕೇವಲ ಪುಸ್ತಕವಲ್ಲ, ಆದರೆ ಒಬ್ಬರ ಜೀವನದಲ್ಲಿ ಅದರ ಉಪದೇಶಗಳನ್ನು ಓದಲು ಮತ್ತು ಅಳವಡಿಸಿಕೊಳ್ಳಲು ಇದು ವ್ಯಕ್ತಿಯನ್ನು ಅಜ್ಞಾನದಿಂದ ಜ್ಞಾನೋದಯಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಆಧ್ಯಾತ್ಮಿಕ ಸಾರದ ಮಹತ್ವವನ್ನು ಬಹಿರಂಗಪಡಿಸುತ್ತದೆ. ಗೀತಾ ಶ್ಲೋಕಗಳನ್ನು ಓದುವುದು ಅಥವಾ ಕೇಳುವುದು ಜೀವನಕ್ಕೆ ಹೊಸ ಸ್ಫೂರ್ತಿ ನೀಡುತ್ತದೆ. ಈ ದಿನದಂದು ಶ್ರೀಮದ್ ಭಗವದ್ಗೀತೆ ಶ್ರೀಕೃಷ್ಣ ಮತ್ತು ಮಹರ್ಷಿ ವೇದವ್ಯಾಸರನ್ನು ಶಾಸ್ತ್ರೋತಕವಾಗಿ ಪೂಜಿಸುವ ಮೂಲಕ ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ. ಮೋಕ್ಷದ ಏಕಾದಶಿ ವ್ರತ ಕಥೆಯನ್ನು ಶ್ರೀಕೃಷ್ಣನು ಯುಧಿಷ್ಠರನಿಗೆ ಈ ರೀತಿ ವಿವರಿಸಿದನು. ಒಂದು ಕಾಲದಲ್ಲಿ ವೈಕನಾಸ ಎಂಬ ರಾಜನು ಗೋಕುಲದಲ್ಲಿ ಆಳ್ವಿಕೆ ನಡೆಸುತ್ತಿದ್ದನು. ಒಂದು ರಾತ್ರಿ ಅವನು ತನ್ನ ತಂದೆ ನರಕದಲ್ಲಿ ನರಳುತ್ತಿರುವುದನ್ನು ಕನಸು ಕಂಡನು ಮತ್ತು ತನ್ನ ಮಗನಿಂದ ಮೋಕ್ಷಕ್ಕಾಗಿ ಪ್ರಾರ್ಥಿಸುತ್ತಾನೆ. ತಂದೆಯ ಸ್ಥಿತಿಯನ್ನು ಕಂಡು ರಾಜ ಚಿಂತಿತನಾಗುತ್ತಾನೆ. ಮರುದಿನ ಅವನು ಬ್ರಾಹ್ಮಣರನ್ನು ಕರೆದು ತನ್ನ ಕನಸಿನ ಹಿಂದಿನ ಕಾರಣವನ್ನು ಕೇಳಿದನು. ಅವರು ಹೇಳಿದರು, ಹೇ ರಾಜನ್, ಪರ್ವತ ಎಂಬ ಸನ್ಯಾಸಿಯು ಆಶ್ರಮಕ್ಕೆ ಹೋಗಿ ನಿಮ್ಮ ತಂದೆಯ ಮೋಕ್ಷಕ್ಕಾಗಿ ಪರಿಹಾರವನ್ನು ಕೇಳು. ಹಾಗಾಗಿ ಅಲ್ಲಿಗೆ ಹೋಗಿ ಋಷಿಗೆ ತನ್ನ ಕನಸಿನ ಬಗ್ಗೆ ಹೇಳಿದ. ಋಷಿ ಅವನಿಗೆ, ಹೇ ರಾಜನ್, ನಿಮ್ಮ ತಂದೆಯು ತನ್ನ ಹಿಂದಿನ ಜನ್ಮದ ಕರ್ಮಗಳಿಂದ ನರಕದಲ್ಲಿದ್ದಾರೆ. ಈ ಏಕಾದಶಿ ಉಪವಾಸವನ್ನು ಆಚರಿಸಿ ಅದರ ಫಲವನ್ನು ಅವನಿಗೆ ಅರ್ಪಿಸುವ ಮೂಲಕ ನೀವು ಅವನಿಗೆ ಮುಕ್ತಿ ಪಡೆಯಲು ಸಹಾಯ ಮಾಡಬಹುದು. ಅವರ ಮಾರ್ಗದರ್ಶನದಂತೆ ರಾಜನು ಮೋಕ್ಷದ ಏಕಾದಶಿಯ ಉಪವಾಸವನ್ನು ಆಚರಿಸಿದನು ಮತ್ತು ಬ್ರಾಹ್ಮಣರಿಗೆ ಅನ್ನ, ದಾನ, ಬಟ್ಟೆ ಇತ್ಯಾದಿಗಳನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಗಳಿಸಿದನು. ಈ ವ್ರತದ ಪ್ರಭಾವದಿಂದ ತಂದೆಗೆ ಮುಕ್ತಿ ಪ್ರಾಪ್ತವಾಯಿತು. ಮೋಕ್ಷದ ಏಕಾದಶಿ ಮಹತ್ವವು, ಒಬ್ಬ ವ್ಯಕ್ತಿಯು ವೈಕುಂಠ ಏಕಾದಶಿಯನ್ನು ಅಥವಾ ಮೋಕ್ಷದ ಏಕಾದಶಿಯನ್ನು ಆಚರಿಸುವುದರಿಂದ ಆತನ ಪಿತೃಗಳು ವೈಕುಂಠವನ್ನು ಅಥವಾ ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಮತ್ತು ಅವರು ಜೀವಿತಾವಧಿಯಲ್ಲಿ ಮಾಡಿದ ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಅಲ್ಲದೆ ಈ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ಏಕಾದಶಿಯು ಡಿಸೆಂಬರ್ 3 ಶನಿವಾರ ಬೆಳಿಗ್ಗೆ 5:39 ಆರಂಭವಾಗುತ್ತದೆ. ಅದೇ ಸಮಯದಲ್ಲಿ ಇದು ಡಿಸೆಂಬರ್ 4 ಅಂದರೆ ಭಾನುವಾರ ಬೆಳಿಗ್ಗೆ 5:30 ಕೊನೆಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಮೋಕ್ಷದ ಏಕಾದಶಿಯನ್ನು ಡಿಸೆಂಬರ್ 3 ಅಂದರೆ ಶನಿವಾರ ಆಚರಿಸಲಾಗುತ್ತದೆ. ಈ ಏಕಾದಶಿಯ ಪಾರಣವನ್ನು ಡಿಸೆಂಬರ್ 4 ಮಧ್ಯಾಹ್ನ 1:14 ಡಿಸೆಂಬರ್ 5 ಮುಂಜಾನೆ 5:19 ಮಾಡಲಾಗುತ್ತದೆ. ಏಕಾದಶಿ ಪೂಜೆ ವಿಧಾನ, ಈ ದಿನ ಮುಂಜಾನೆ ಸ್ನಾನ ಮಾಡಿ ಗಂಗಾ ನೀರನ್ನು ಮನೆಯ ದೇವಾಲಯದಲ್ಲಿ ಸಿಂಪಡಿಸಿ ಪವಿತ್ರಗೊಳಿಸಬೇಕು. ಬಳಿಕ ಭಗವಾನ್ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಉಪವಾಸ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ನಂತರ ವಿಷ್ಣುವಿನ ಕಥೆಯನ್ನು ಓದಬಹುದು ಅಥವಾ ಕೇಳಬಹುದು. ಈ ಉಪವಾಸದಲ್ಲಿ ಆಹಾರವನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಮರುದಿನ ಸ್ನಾನ ಮಾಡಿದ ನಂತರ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಉಪವಾಸವನ್ನು ಮುರಿಯಬೇಕು. ಧನುರ್ಮಾಸವನ್ನು ಶ್ರೀಕೃಷ್ಣನ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಾಡುವ ಉಪವಾಸವು ವ್ಯಕ್ತಿಯ ಎಲ್ಲಾ ರೀತಿಯ ಪಾಪಗಳನ್ನು ನಿವಾರಿಸುತ್ತದೆ, ಆಶಯಗಳನ್ನು ಪೂರೈಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ತರುತ್ತದೆ. ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣನು ಯುಧಿಷ್ಠರ ಮತ್ತು ಅರ್ಜುನನಿಗೆ ಏಕಾದಶಿ ಉಪವಾಸದ ಬಗ್ಗೆ ವಿವರಿಸಿದ್ದನು. ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಯುಧಿಷ್ಠರನು ಏಕಾದಶಿ ಉಪವಾಸವನ್ನು ಆಚರಿಸುವ ಮೂಲಕ ವಿಷ್ಣುವನ್ನು ವಿಧಿವಿಧಾನಗಳಿಂದ ಪೂಜಿಸಿದನು.
ಅದರ ನಂತರ ಅವರು ಮಹಾಭಾರತದ ಯುದ್ಧದಲ್ಲಿ ಯಶಸ್ಸನ್ನು ಪಡೆದರು. ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಪಿತೃಗಳು ವೈಕುಂಠ ಧಾಮವನ್ನು ಸೇರುತ್ತಾರೆ ಎನ್ನುವ ನಂಬಿಕೆ ಇದೆ, ಹಾಗೂ ಅವರ ಆತ್ಮವು ಮೋಕ್ಷವನ್ನು ಪಡೆಯುತ್ತದೆ ಎಂಬ ನಂಬಿಕೆ ಇದೆ.